ಪ್ರಪಂಚದಾದ್ಯಂತ ಕರೋನಾ ಮಹಾಮಾರಿ ವ್ಯಾಪಿಸಿಕೊಂಡು ಮರಣ ಮೃದಂಗ ಬಾರಿಸುತ್ತಿದೆ. ಹಾಗಾಗಿ ಕರೋನಾ ಇದು ಸರಿನಾ ಅಂತ ಜನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ವತಿಯಿಂದ ಕರೋನಾ ಇದು ಸರಿನಾ ಎಂಬ ಧ್ವನಿಸುರುಳಿ ಬಿಡುಗಡೆ ಮತ್ತು ಕರೋನಾ ವಾರಿಯರ್ಸ್ಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲಾಡಳಿತ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ರಕ್ಷಣಾ ದಳ, ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಸೇರಿದಂತೆ ಕರೋನಾ ಮಹಾಮಾರಿ ವಿರುದ್ಧ ಹೋರಾಡಿದ ಎಲ್ಲ ಸಿಬ್ಬಂದಿಗಳಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಶ್ರೀಹರ ಮ್ಯೂಸಿಕಲ್ ವರ್ಲ್ಡ್ ವತಿಯಿಂದ ನಿರ್ಮಾಣಗೊಂಡ ಕರೋನಾ ಇದು ಸರಿನ ಧ್ವನಿಸುರುಳಿ ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಆರಂಭಿಕ ಹಂತದಲ್ಲಿ ದಾವಣಗೆರೆಯಲ್ಲಿ ಒಂದೋ ಎರಡು ಪ್ರಕರಣಗಳು ಇದ್ದಿದ್ದರಿಂದ ಗ್ರೀನ್ ಝೋನ್ನಲ್ಲಿತ್ತು. ಇದೀಗ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದೆ. ಹಿಂದಿನಿಂದ ಮಾತನಾಡುವವರು ಮಾತನಾಡುತ್ತಿರುತ್ತಾರೆ, ನಾವು ಕೆಲಸ ಮಾಡಿ ಸಂತೋಷ ಪಡಬೇಕು, ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುವುದು ಒಳ್ಳೆಯದು ಎಂದು ಹೇಳುವ ಮೂಲಕ ಕೊರೋನಾ ವಾರಿಯರ್ಸ್ಗೆ ತಮ್ಮ ಅಭಿನಂದನೆಗಳನ್ನು ತಿಳಿಸಿದರು. ಅವರು ತಮ್ಮನ್ನು ತಾವು ಚೆನ್ನಾಗಿ ನೋಡಿಕೊಂಡು ಯಾರಿಗೂ ಕೂಡ ಸೋಂಕು ಹರಡದಂಗೆ ನೋಡಿಕೊಂಡು ಅದೇನು ಮೂರಿತ್ತು ವಾಪಸ್ ಜೀರೋ ಆಗಿ ನಾವು ಗ್ರೀನ್ ಇದ್ವಿ. ಸಡನ್ ಆಗಿ ಕೇಸ್ಗಳು ಎರಡು ಬಂತು, ಎರಡು ಆದಮೇಲೆ ಇಪ್ಪತ್ತು ಬಂತು, ಇಪ್ಪತ್ತು ಮೂವತ್ತಾಯ್ತು, ಐವತ್ತಾಯ್ತು ಏನು. ಸೊ ಅವಾಗ ಜನ ಭಾಳ ಎಲ್ಲ ನಮ್ಮನೆ ಮಾತಾಡಿದರು, ಮಾತಾಡಿಸ್ಕೊಂಡಿವಿ, ಆದರೆ ಕೆಲಸ ಮಾಡೋದು ಬಿಡಲಿಲ್ಲ. ಒಂದು ಸೆಕೆನ್ ಈಗ ಮತ್ತೆ ಬೇರೆ ನಮ್ಮನೆ ಮಾತಾಡಕತ್ತ. ಅದಕ್ಕೆ ನಾನು ಹೇಳೋದು ಏನಂದ್ರೆ, ಮಾತಾಡೋರು ಮಾತಾಡಲಿ, ನಾವು ಕೆಲಸ ಮಾಡ್ಕೋತ ಇದ್ದು ಬಿಡೋದು, ಕೆಲಸ ಮಾಡಿ ಖುಷಿ ಪಡಬೇಕು, ಹೌದಾ? ಅದಕ್ಕೆ ನಮ್ಮವರು, ನಮ್ಮ ತಂಡದವರು ಬಹಳಷ್ಟು ಒಬ್ಬ ಪೌರ ಕಾರ್ಮಿಕನ ಹಿಡ್ಕೊಂಡು ಕಮಿಷನರ್ವರೆಗೆ, ಡಿ ಸಿವರೆಗೆ, ಎಸ್ ಪಿವರೆಗೆ ಎಲ್ಲರೂ ಕೂಡ ನಾವು ಹಗಲು ರಾತ್ರಿ ಕೆಲಸ ಮಾಡೀವಿ. ನಮ್ಮವರೆಲ್ಲರೂ ಕೆಲಸ ಮಾಡ್ಯಾರ. ಈಗೇನಾರ ಒಂದು ಹಂತಕ್ಕೆ ಬಂದತಿ ಅಂತಂದ್ರೆ ಅದಕ್ಕೆ ಎಲ್ಲ ನನ್ನ ವರ್ಕರ್ಸ್ ಏನಿದ್ದಾರೆ ಅವ್ರ ಕಾರಣ. ಅದಕ್ಕೆ ಅವರೆಲ್ಲರಿಗೂ ನಾನು ಮೊದಲು ಕೃತಜ್ಞತೆ ಹೇಳ್ತೇನೆ. ಮತ್ತು ನಿಮ್ಮ ಜೊತೆಗೆ ನಾವಿದ್ದೀವಿ ಪ್ರತಿ ಹಂತದಲ್ಲೂ. ಯೂಶ್ವಲಿ ನಾನು ಆಫೀಸ್ ಒಳಗೆ ಕುಂತ ಎ ಸಿ ಚೇಂಬರ್ ಒಳಗೆ ಕುತ್ಕೊಂಡು ಕೆಲಸ ಮಾಡುವಂತಹ ಇದು ಅಲ್ಲ, ಸ್ವಭಾವ ಅಲ್ಲ. ಐ ಆಲ್ವೇಸ್ ಐ ಟ್ರೈ ಟು ಬಿ ಇನ್ ಆಕ್ಷನ್, ಐ ಆಲ್ವೇಸ್ ಟ್ರೈ ಟು ಬಿ ಇನ್ ಫೀಲ್ಡ್. ಫೀಲ್ಡಲ್ಲಿ ಎಷ್ಟೋ ಜನ ಕಂಟೈನ್ಮೆಂಟ್ ಝೋನಿಗೆ ಒಳಗೆ ಹೋಗಕ್ಕೆ ಅಂತಿದ್ರು. ನಮ್ಮ ಬಹಳ ಸಿದ್ದಪ್ಪ ಅವರು ಗಾಡಿ ಕಂಟೈನ್ಮೆಂಟ್ ಝೋನ್ ಒಳಗೆ ಹೋಗುವಾಗ ಒಂದೇ ನಿಮಿಷ ತಡೀರಿ ಅಂತೇಳಿ ಅವ್ರು ಹೊರಗೆ ಇಳಿದು ನಮ್ಮ ಗಾಡಿ ಒಳಗೆ ಕಳಿಸ್ತಾರೆ. ಅಂದ್ರೆ ಜನ ಪರಿಸ್ಥಿತಿ ಅಷ್ಟು ಗಂಭೀರ ಇದ್ರು ಕೂಡ ಒಂದ್ ಸ್ವಲ್ಪ ಅಂಜು ಅಳುಕ್ ಇಲ್ದಂಗ ಎಸ್ ಪಿ ಅವರು, ನಾವು, ನಮ್ಮ ಎಲ್ಲ ಇನ್ಸಿಡೆಂಟ್ ಕಮಾಂಡರ್ಸು, ಕಮಿಷನರು ಹಗಲು ರಾತ್ರಿ ಕೆಲಸ ಮಾಡಿದ್ ನೋಡಿದ್ರ ಈ ಒಂದು ಸ್ಪಿರಿಟ್ ಎಲ್ಲಿತ್ರ ಬಂತು ಅಂತ ಬಹಳ ಅಂದ್ರೆ ಬಹಳ ಆಘಾತ ಅನಿಸ್ತದ, ಆಶ್ಚರ್ಯ ಅನಿಸ್ತದ, ಬಹಳ ಸಂತೋಷ ಅನಿಸ್ತದ. ಸೊ ಈ ಕೆಲಸ ಇಷ್ಟಕ್ಕೆ ಮುಗಿದಿಲ್ಲ. ಎಸ್ ಪಿ ಅವ್ರು ಹೇಳಿದಂಗ ಇನ್ನು ಯುದ್ಧ ಬಹಳ ದಿವಸದ. ಅದಕ್ಕೆ ಇವತ್ತೇನು ಮಾಡಿದ್ಮೇಲೆ ನಾವು ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಂಡಿವಂತ ತಿಳ್ಕೊಬೇಕು. ಮುಂಬರುವ ಯುದ್ಧಕ್ಕೆ ಇದು ತಯಾರಿ ಅಂತ ತಿಳ್ಕೊಳ್ಳೋದು, ಇದು ಕೃತಜ್ಞತೆ ಅನ್ನೋದಕ್ಕಿಂತ ನಮ್ಮನ್ನು ನಾವು ಮುಂದಿನ ದೊಡ್ಡ ಕೆಲಸಕ್ಕೆ ಇನ್ನಷ್ಟು ತಯಾರಿ ಮಾಡ್ಕೊಳಕತ್ತೀವಿ ಅನ್ನುವಂಥದ್ದು. ಸೊ ನಾವೆಲ್ಲರೂ ಕೂಡ ಇದನ್ನು ನಿಭಾಯಿಸೋಣ. ಈಗೇನು ಕೇಸ್ಗಳದಾವ ಇಷ್ಟಲ್ಲ, 500 ಅಲ್ಲ, 1000 ಕೇಸ್ ಬಂದರೂ ನಮ್ಮ ಮಂದಿ ನಿಭಾಯಿಸಕ್ಕೆ ಸಾಮರ್ಥ್ಯ ಒಂದ್ಯಾರ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು, ಡಿ ಎಚ್ ಅವರು, ಎಲ್ಲ ವೈದ್ಯರ ತಂಡ, ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಖಾಸಗಿ ವೈದ್ಯರು ಮತ್ತು ಎರಡೂ ಮೆಡಿಕಲ್ ಕಾಲೇಜಿನ ಮ್ಯಾನೇಜ್ಮೆಂಟ್ನವರು, ಅಧ್ಯಕ್ಷರು, ಲ್ಯಾಬ್ನವರು, ಆಮೇಲೆ ಪ್ರಿನ್ಸಿಪಾಲ್ರು, ಡೀನ್ ಎಲ್ಲರೂ ಕೈ ಜೋಡಿಸಿದ್ದಾರೆ. ಅದಕ್ಕೆ ಈ ಒಂದು ನಮಗೆ ಬೆಳವಣಿಗೆ ಸಾಧ್ಯ ಆಗಿದೆ. ಆದ್ದರಿಂದ ಅವರೆಲ್ಲರನ್ನೂ ನಾವು ಸ್ಮರಿಸ್ತೇವೆ, ಅವ್ರಿಗೆಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಮತ್ತು ಕೂಡ ಈ ಮುಂಬರುವ ದಿನಗಳಲ್ಲಿ ಈಗೇನು ಕನ್ಸಲ್ಟೆಡ್ ಎಫರ್ಟ್ ಅಂತ ಐತೆ ಅಲ್ಲ, ಸಂಘಟಿತ ಯತ್ನ ಅಂತ ಹೇಳಿ, ಅದನ್ನು ನಾವು ಮುಂದುವರಿಸ್ತೀವಿ. ಮತ್ತು ಯಾರನ್ನೂ ನಾವು ಕೈ ಬಿಡೋದಿಲ್ಲ, ಯಾರನ್ನೂ ಮುಂದೆ ನುಗ್ಗಿಸಿ ಮೋಸ ನೋಡೋದಿಲ್ಲ. ಭಾಳಷ್ಟು ಸಂದರ್ಭದೊಳಗೆ ಹಂಗಿರ್ತೈತಿ, ಒಟ್ಟ ಯಾರನ್ನೂ ಕೈ ಬಿಡೋದಿಲ್ಲ, ಎಲ್ಲರನ್ನೂ ಕೈ. ಇದೇ ವೇಳೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರು ಮಾತನಾಡಿ, ಸರ್ಕಾರಿ ನೌಕರರ ಸಂಘ ಯಾವುದೇ ಆಪತ್ತಿನ ಕಾಲದಲ್ಲಿ ಸರ್ಕಾರದೊಂದಿಗೆ ಸ್ಪಂದಿಸಿದೆ. ಕರೋನಾ ಪರಿಹಾರಕ್ಕಾಗಿ ಸರ್ಕಾರಿ ನೌಕರರು ತಮ್ಮ ಒಂದು ದಿನದ ವೇತನವನ್ನ ಸರ್ಕಾರಕ್ಕೆ ನೀಡಿದ್ದೇವೆ, ಯಾವುದೇ ಕಷ್ಟಕಾಲಕ್ಕೂ ಸರ್ಕಾರಿ ನೌಕರರ ಸಂಘ ಜನರ ಒಳಿತಿಗೆ ದುಡಿಯಲಿದೆ ಎಂದು ಹೇಳಿದರು. ನಾವು ತನುಮನ ಸಹಕಾರಗಳನ್ನ, ಧನದ ಸಹಕಾರಗಳನ್ನು ಕೊಟ್ಟಿದ್ದೇವೆ. ಆದ್ರೆ ಈ ಫೀಲ್ಡ್ ನಲ್ಲಿ ಆಶಾ ಕಾರ್ಯಕರ್ತೆಯರಿರ್ಬೋದು, ಕಂದಾಯ ಇಲಾಖೆ ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಅಥವಾ ಸಂಘ ಸಂಸ್ಥೆಯವರಿರ್ಬೋದು, ಆರೋಗ್ಯ ಇಲಾಖೆಯ ನೌಕರ ಅಧಿಕಾರಿಗಳಿರ್ಬೋದು,
ಕಾರ್ಪೊರೇಷನ್ ನ ಪೌರ ಕಾರ್ಮಿಕರು ಇರ್ಬೋದು, ಅಲ್ಲಿನ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಕೂಡ ರಾತ್ರಿ ಹಗಲೆನ್ನದೆ ತಮ್ಮ ಜೀವದ ಅಂಗನ ತೊರೆದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರು ತುಂಬಾ ಸಂತೋಷದಿಂದ ಹೇಳಿದ್ರು. ಇವತ್ತೇನಾದ್ರೂ ಕೂಡ ಕರ್ನಾಟಕದಲ್ಲಿ ಇದು ನಿಯಂತ್ರಣದಲ್ಲಿ ಇದೆ ಅಂತ ಹೇಳಿದ್ರೆ ಆ ಗೌರವ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರ ಅಧಿಕಾರಿಗಳಿಗೆ ಹೋಗಬೇಕು ಅನ್ನುವಂಥದ್ದನ್ನ ನನಗೆ ಕೂಡ ನೇರವಾಗಿ ಹೇಳಿದ್ದಾರೆ. ಯಾಕೆ ಮಾತನ್ನ ಹೇಳ್ತಾರೆ ಅಂದ್ರೆ ಹಲವಾರು ಸಂದರ್ಭಗಳು ಒಂದು ದಿನದ ವೇತನವನ್ನು ಕೊಡಬೇಕು, ರಾಷ್ಟ್ರೀಯ ವಿಪತ್ತು ಬಂತು, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟು ಕಷ್ಟದಲ್ಲಿತ್ತು, ನಾವು ಯಾವುದೇ ಕಷ್ಟ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಸರ್ಕಾರ ಕೇಳಕ್ಕಿಂತ ಮುಖ್ಯ ಮುಂಚೆನೆ ನಾನು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದೆ ಕರೋನಾ ಸ್ಟಾರ್ಟ್ ಆಯ್ತು ಅಂತೇಳಿ, ಏನಪ್ಪಾ ನಿಮ್ ಸರ್ಕಾರಿ ನೌಕರೇನಾದ್ರು ಸಹಕಾರ ಕೊಡ್ತೀರಾ ಅಂತೇಳಿ ನಾನು ದೂರವಾಣಿ ಮುಖಾಂತರ ಮುಖ್ಯಮಂತ್ರಿಗಳು ಕೇಳಿದ್ರು. ನಾನು ಅವಾಗಲೇ ಯೋಚನೆ ಮಾಡಿದೆ, ಸರ್ ತಾವೇನು ನಿರೀಕ್ಷೆ ಮಾಡ್ತೀರಾ ಅದು, ಏನಾದ್ರೂ ನೀವು ಒಂದಿನ ಸಂಬಳ ಕೊಡ್ಬೋದಪ್ಪ ಯೋಚನೆ ಮಾಡಿದ್ರು. ನಾನು ಇಮಿಡಿಯೇಟ್ ಅವತ್ತು ಬೆಳಗ್ಗೆನೆ ಎಲ್ಲ ಜಿಲ್ಲಾಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡಿ ಸರ್ ಒಂದು ದಿನದ ಅನೌನ್ಸ್ ಮಾಡ್ತೇವೆ ಅಂತೇಳಿ ಇಮಿಡಿಯೇಟ್ ಆಗಿ ಒಂದು ದಿನದ ವೇತನವನ್ನು 200 ಕೋಟಿ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾವು ಕೊಟ್ಟಿವಿ. ನಾವು ಕೊಟ್ಟ ನಂತರದಲ್ಲಿ ಸುಮಾರು 800-900 ಕೋಟಿ ಹಣ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನಾವು ಕೊಟ್ಟಿದ್ ನೋಡಿ ಎಲ್ಲರೂ ಕೂಡ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮೊನ್ನೆ ಫ್ಲಡ್ ಬಂತು 2 ತಿಂಗಳಿಂದ ಮೊದಲ ಹೆಜ್ಜೆಯಾಗಿ ಪ್ರಯತ್ನ ಮಾಡಿದ್ ನಾವು. ನಾವು ಕೊಟ್ಟಮೇಲೆ ಎಲ್ಲ ಸಂಘ ಸಂಸ್ಥೆಯವರು ಉದಾರಿಗಳು ದಾನಿಗಳು ಕೈಗಾರಿಕೋದ್ಯಮಿಗಳು ಕೊಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ ಈ ತರದ ಯಾವುದೇ ಸಂಕಷ್ಟದ ಸಂದರ್ಭಗಳಲ್ಲಿ ಮೊದಲ ಪಂಕ್ತಿಯಲ್ಲಿ ಕೊಡುಗೈ ದಾನಿಗಳಾಗಿ ಮುಂದೆ ನಿಲ್ಲುವಂತವರು ಕೂಡ ಸರ್ಕಾರಿ ನೌಕರು ಅನ್ನುವಂಥದ್ದನ್ನ ನಾವು ಒಪ್ಕೊಳ್ಬೇಕಾಗ್ತದೆ, ಸಮಾಜನ ಕೂಡ ಒಪ್ಕೊಳ್ಬೇಕಾಗ್ತದೆ. ನಾನು ಬೇರೆ ಬೇರೆ ಟಿವಿನಲ್ಲಿ ಇರ್ಬೋದು, ಈ ಟಿವಿ ಆ ಥರದಲ್ಲಿ ಪ್ರಶ್ನೆ ಮಾಡಿದ್ರು, ಏನು ಬೇರೆ ರಾಜ್ಯಗಳಲ್ಲೆಲ್ಲ 30-40% ಸಂಬಳ ಹಿಡಿದಿದ್ದಾರೆ, ನೀವ್ಯಾಕೆ ಕೊಡ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರು. ನಾನು ಅವ್ರಿಗೆ ಭಾಷಣದಲ್ಲಿ ಹೇಳಿದೆ, 30-40% ದೊಡ್ಡದಲ್ಲ ಸ್ವಾಮಿ, ನಾವೆಲ್ಲರೂ ಕೂಡ ರಾತ್ರಿ ಆಗಲಿಂದ ಚೆಕ್ ಪೋಸ್ಟ್ ಇರ್ಬೋದು ಡ್ಯೂಟೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆಯನ್ನ 3 ತುಟ್ಟಿ ಭತ್ಯೆಗಳನ್ನ ಫ್ರೀಸ್ ಮಾಡಿದೆ. 4,800 ಕೋಟಿ ಹಣವನ್ನ ರಾಜ್ಯ ಸರ್ಕಾರಿ ನೌಕರು ತುಟ್ಟಿ ಭತ್ಯೆಯನ್ನ ಬಿಟ್ಕೊಡ್ತಾ ಇದ್ದಾವೆ. ಇದು ಸುಮಾರಲ್ವಾ ಸ್ವಾಮಿ ಹಣ ಅಂತ ಕೇಳಿದೆ. ಯಾವ ಸಂಘ ಸಂಸ್ಥೆಯವರು ಯಾವ ಕೈಗಾರಿಕೋದ್ಯಮಿಗಳು ಇಷ್ಟು ಹಣವನ್ನು ಕೊಟ್ಟಿದ್ದಾರೆ? ಇಎಲ್ ಎನ್ಕ್ಯಾಶ್ಮೆಂಟ್ ಅನ್ನ ನಾವು 15 ಡೇಸ್ಗಳನ್ನ 1 ಇಯರ್ ಬ್ಲಾಕ್ ಮಾಡಿ ಸರೆಂಡರ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಒಪ್ಕೊಂಡಿದ್ದೇವೆ. ಸುಮಾರು 1,200 ಕೋಟಿ ಹಣ ಇದಕ್ಕೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಅವರೇಜ್ 6,500-7,000 ಕೋಟಿ ಹಣವನ್ನ ಈ ರಾಜ್ಯದ ಸರ್ಕಾರಿ ನೌಕರರು ನಾವು ಸರ್ಕಾರಕ್ಕೆ ಬಿಟ್ಕೊಟ್ಟಿದ್ದೇವೆ. ಇನ್ನೇನ್ ಮಾಡ್ಬೇಕು ಅನ್ನುವಂತ ಮಾತನ್ನ ಮಾಧ್ಯಮದವರಿಗೆ ನಾವು ಪ್ರಶ್ನೆ ಮಾಡಿದೆ. ಯಾಕೆ ಮಾತನ್ನ ಹೇಳ್ತೇನೆ ಅಂದ್ರೆ ಸರ್ಕಾರಿ ನೌಕರರು 6,000 ಕೋಟಿ ಹಣವನ್ನ ಕೊಟ್ಟಿರುವಂತ ನಿದರ್ಶನ ನಮ್ಮ ಅಕ್ಕಪಕ್ಕದ ರಾಜ್ಯದಲ್ಲೂ ಇಲ್ಲ, ಎಲ್ಲೂ ಕೂಡ ಇಲ್ಲ. ಯಾವುದೇ ಈ ತರದ ವಿಚಾರ ಬಂದಾಗ ಸೇವಾ ವಿಚಾರ ಇರ್ಬೋದು, ಕಾಯಕದ ವಿಚಾರ ಇರ್ಬೋದು, ಸಹಕಾರದ ವಿಚಾರ ಇರ್ಬೋದು, ಸಹಕಾರ ನೀಡುವಂತ ಕೊಡುಗೈ ದಾನಿಗಳ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಅನ್ನುವಂಥದ್ದನ್ನ ನಾವು ಈ ಸರ್ಕಾರಕ್ಕೆ ತೋರಿಸ್ಕೊಟ್ಟಿದ್ದೇವೆ ಅನ್ನುವುದನ್ನ ನಾನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಹನುಮಂತರಾಯ ಅವರು ಮಾತನಾಡಿ, ಕರೋನಾ ವಿರುದ್ಧ ಹೋರಾಟ ಇಲ್ಲಿಗೆ ಮುಗಿದಿಲ್ಲ, ಇನ್ನು ಮುಂದೆ ಯುದ್ಧದ ರೀತಿಯಲ್ಲಿ ಇರಲಿದೆ. ಕರೋನಾಗೆ ವ್ಯಾಕ್ಸಿನೇಷನ್ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಕರೋನಾ ವಾರಿಯರ್ಸ್ಗಳ ವಿರುದ್ಧ ಹೋರಾಟಕ್ಕೆ ಅಡ್ಡಿ ಉಂಟು ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ನಾವು ನಮ್ಮ ದೈನಂದಿನ ಜೀವನ ಶೈಲಿಯನ್ನೇ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ, ಈ ಯುದ್ಧ ಇಷ್ಟಕ್ಕೆ ಮುಗಿಯೋದಿಲ್ಲ. ಇಡೀ ಭೂಮಂಡಲಕ್ಕೆ ಚಾಲೆಂಜ್ ಆಗಿ ಹೊರಹೊಮ್ಮುತ್ತಾ ಇದೆ. ಇಲ್ಲಿವರೆಗೆ ನಾವು ಇದಕ್ಕೆ ವ್ಯಾಕ್ಸಿನ್ ಅಥವಾ ಸರಿಯಾದ ಒಂದು ಔಷಧಿ ಕಂಡು ಹಿಡಿಯೋದಿಲ್ವೋ ಅಲ್ಲಿವರೆಗೆ ಈ ಯುದ್ಧ ಕಂಟಿನ್ಯೂ ಇರ್ತದೆ. ಇಲ್ಲಿಗೆ ಮುಗೀತು, ನಾವು ಮಾಡಿದ್ದೀವಿ, ನಾವು ಗೆದ್ದೀವಿ ಅಂತ ಯಾವ ಕಾರಣಕ್ಕೂ ಆ ಕಾಂಪ್ಲೆಸೆನ್ಸಿ ಅಂತ ಹೇಳ್ತಾರೆ, ಆ ಭಾವನೆ ನಮ್ಮ ಹತ್ರ ಬರಬಾರ್ದು ನಮ್ಮ ಮನಸ್ಸಲ್ಲಿ. ಸೊ ನಮ್ಮೆಲ್ಲರ ಮೇಲೆ ಇಲ್ಲಿವರೆಗೆ ನಾವು ಮಾಡಿದ್ದೀವಿ, ಮುಂದೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರ ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸ ಹಾಗೂ ನಮಗೆ ಕೊಟ್ಟಂಥ ಜವಾಬ್ದಾರಿ ಅವು ಎರಡೂ ಕೂಡ ನಾವು ಮರೆಯದೇನೆ ಇನ್ನೂ ಹೆಚ್ಚು ಶಕ್ತಿ ಹೆಚ್ಚು ಹುಮ್ಮಸ್ಸು ಹಾಗೂ ಹುರುಪಿನಿಂದ ನಾವು ಕೆಲಸ ಮಾಡಬೇಕಾಗತ್ತೆ. ಅದರ ಜೊತೆಗೆ ಮಾನ್ಯ ಅಧ್ಯಕ್ಷ ಪಾಲಾಕ್ಷ ಅವರು ಹೇಳಿದರು, ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಏನು ಸರ್ಕಾರಿ ನೌಕರ ಮೇಲೆ ಹಲ್ಲೆಗಳಾಗಲಿ ಅಥವಾ ಕ್ರಿಮಿನಲ್ ಪ್ರಕರಣಗಳು ಏನಾಗಿದಾವೆ ಎಲ್ಲ ಪ್ರಕರಣದಲ್ಲಿ ಕೂಡ ಆರೋಪಿ ದಸ್ತಗಿರಿ ಮಾಡಿದ್ದೀವಿ. ಎರಡನೇದು ಎಲ್ಲ ಪ್ರಕರಣ ನಾನು ಇವತ್ತು ಆ್ಯಸ್ ಎಸ್ ಪಿ ದಾವಣಗೆರೆಯಾಗಿ ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ನಪ್ಪ ನಿಮ್ಮ ಬೆನ್ನಿಂದ ನಿಮ್ಮ ರಕ್ಷಣೆಗೆ ಖಂಡಿತ ನಾವು ಇರ್ತೀವಿ. ನೀವು ನಾವು
ನಾವು ಸೇರ್ಕೊಂಡು ಜನರ ರಕ್ಷಣೆಗೆ ಇರಬೇಕು, ನಿಮ್ಮ ರಕ್ಷಣೆಗೆ ನಾವು ಯಾವತ್ತೂ ಇದ್ದೀವಿ. ಯಾವ ಕಾರಣಕ್ಕೂ ಏನಪ್ಪ ಆ ಭಾವನೆ ನಿಮ್ಮಲ್ಲಿ